ಆಯುಷ್ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಡಾಕ್ಟರ್ ರಾಮಚಂದ್ರ ನಾಯ್ಕ ಅವರು, ಡಾಕ್ಟರ್ ಸತ್ಯಮೂರ್ತಿ ಹೆಬ್ಬಾರ್ ಅವರು ಹೇಳಿದಂಗೆ ತಾವೆಲ್ಲ ತಜ್ಞರು, ತರಬೇತಿದಾರರು. ಸೊ ನೀವು ಈಗಾಗಲೇ ಸುಮಾರು ಮನೆಮದ್ದು ಕಾರ್ಯಕ್ರಮಗಳನ್ನು ಮಾಡಿದ್ದೀರಾ, ಮತ್ತೆ ಇದರಲ್ಲೇನು ಹೊಸದಾಗಿ ಔಷಧಿ ಸಸ್ಯಗಳ ಪರಿಚಯ ಅಂತ ನಾನೇನು ಇಂಟ್ರೊಡ್ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಆದರೂ ಕೂಡ ಒಂದು ಶಾಸ್ತ್ರ ಪ್ರಕಾರ ಅಂತ ನೋಡಿ, ಆ ಥರ ನಿಮ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ, ತುಂಬಾ ವಿಷಯಗಳನ್ನ ತಿಳಿದಿದ್ದೀರ. ಇದು ಒಂದು ಅಭಿಯಾನ ಅಂತ ಹೇಳಿದಾಗ, ಈ ಆಯುಷ್ ಮನೆ ಮದ್ದು ಅರಿವು ಅಭಿಯಾನ ಅಂತ, ಈ ಮನೆ ಮದ್ದು ಎಲ್ಲಿ ಶುರುವಾಗತ್ತೆ ಹೇಳಿ. ತಾಯಿ ಹೇಗೆ ಫ್ಯಾಮಿಲಿಗೆ ರೂಟ್, ಅಡಿಗೆ ಮನೆ ನಮ್ಮ ಎಲ್ಲಾ ಜೀವಗಳಿಗೂ, ಎಲ್ಲ ಜೀವಿಗಳಿಗೂ, ಆ ಮನೆಯಲ್ಲಿ ಯಾರ್ಯಾರು ಇರ್ತಾರೋ ಎಲ್ರಿಗೂ ರೂಟ್. ಸೊ ಮನೆಯಲ್ಲೇ ಶುರುವಾಗುತ್ತೆ ನಮ್ಮ ಆರೋಗ್ಯದ ಪರಿಪಾಠ. ಆದ್ರಿಂದ ಮನೆ ಮದ್ದಿಗೆ ತುಂಬಾ ತುಂಬಾ ಪ್ರಾಮುಖ್ಯತೆ ಇದೆ. ಇದನ್ನ ನಮ್ಮ ನಮ್ಮ ಈಗ ಯಾವ ರೀತಿ ನಮ್ ನಮ್ಮ ಅಡಿಗೆ ಕೋಣೆ ಇಟ್ಕೊಂಡಿರ್ತೀವೋ ಅದೇ ತರನೇ ನಮ್ ನಮ್ಮ ಅಡಿಗೆಗಳು ನಮ್ ನಮ್ಮ ಒಂದೊಂದು ದೇಶಕ್ಕೆ ಆಯಾ ಪ್ರದೇಶದಲ್ಲಿ ಯಾವ್ಯಾವ ರೀತಿ ಯಾವ್ಯಾವ ವಸ್ತುಗಳು ಸಿಗುತ್ತೆ, ಯಾವ್ಯಾವ ಔಷಧಿ ಸಸ್ಯಗಳು ಸಿಗುತ್ತೆ, ಅಥವಾ ಯಾವ್ಯಾವ ಪ್ರಾಣಿಜನ್ಯ ದ್ರವ್ಯಗಳು ಸಿಗುತ್ತೆ, ಅದನ್ನ ಯಾವ ರೀತಿ ಉಪಯೋಗಿಸ್ಬಹುದು, ಯಾವ ರೀತಿ ನಮ್ಮ ಸಿಸ್ಟಮ್ನ ಹೈಲೈಟ್ ಮಾಡಿ ಅವರಿಗೆ ಮನ ಹುಟ್ಟು ಹಾಗೆ ಹೇಳಬೇಕು. ಹೆಂಗೆ ಅಂತಂದ್ರೆ, ನಾವು ಚರಕದಲ್ಲಿ ಓದಿದೀವಲ್ವಾ, ಇಷ್ಟ ತಿಂಬರಿ ಹುಟ್ಟಿದ್ನೋ ದ್ರವ್ಯ ಜ್ಞಾನವಂತ ಅಂಶದ ಅಂತ. ಅಂದ್ರೆ ಬರೀ ಇದನ್ನ ತಿಳ್ಕೊಂಡಿದ್ರೆ ಸಾಲದು, ಇಷ್ಟ ತಿಳುಬರಿ ಯುಕ್ತಿಜ್ಞೋ, ಯುಕ್ತಿಯನ್ನ ಉಪಯೋಗಿಸ್ಬೇಕು. ಇವಾಗ ಒಂದು ಅಕ್ಕಿ ಇದ್ರೆ ಬರೀ ಅನ್ನನೂ ಮಾಡ್ಬೋದು, ಚಿತ್ರಾನ್ನನೂ ಮಾಡ್ಬೋದು, ಇಲ್ಲ ಇಲ್ಲ ಹಿಟ್ ಮಾಡಿಸಿ ರೊಟ್ಟಿನೂ ಮಾಡ್ಬೋದು, ಇಲ್ಲ ಇನ್ನೂ ನಾನು ತುಂಬಾ ಚೆನ್ನಾಗಿ ಮಾಡ್ತೀನಿ ಕಜ್ಜಾಯ ಮಾಡ್ಕೊಳ್ಳಿ ಯಾರು ಬೇಡ ಅಂತಾರೆ. ಸೊ ಬೇಸ್ ಒಂದಿದ್ರೆ ಏನ್ ಬೇಕಾದ್ರೂ ನಾವು ಅದರಲ್ಲಿ ಮಾಡಿ ಇನ್ನೊಬ್ಬರಿಗೆ ನಾವು ಅದನ್ನ ಉಪಯೋಗ ಮಾಡ್ಬೋದು, ನಮಗೂ ಕೂಡ ನಾವು ಉಪಯೋಗಿಸ್ಬೋದು. ಕೃಷ್ಣ ಭಗವದ್ಗೀತೆ ಆನೆ ಚಕ್ರ ಇನ್ನೇ ಶ್ಲೋಕದಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಬುದ್ಧರೇ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇ, ಆತ್ಮೈವ ಹಿ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನ ಅಂತ. ನಮ್ಮನ್ನ ನಾವು ಫಸ್ಟ್ ಎಲಿವೇಟ್ ಮಾಡ್ಕೊಳ್ಬೇಕು. ಎಲಿವೇಟ್ ಅವರ್ ಎಲಿವೇಟ್ ಅವರ್ ಫ್ಯಾಮಿಲಿ, ಎಲಿವೇಟ್ ಅವರ್ ಸೊಸೈಟಿ, ಎಲಿವೇಟ್ ಅವರ್ ಟೋಟಲ್ ಸಿಸ್ಟಮ್. ಸೊ ಅದಕ್ಕೆ ಏನ್ ಮಾಡ್ಬೇಕು, ಅದಕ್ಕೆ ಒಂದು ಬೇಸ್ ಹಾಕೊಳ್ಬೇಕು. ಆ ಬೇಸ್ ಯಾವ ರೀತಿ ಇರ್ಬೇಕು, ವಿ ಹ್ಯಾವ್ ಟು ಬಿಲ್ಡ್ ಅ ವೆರಿ ನೈಸ್ ಹೌಸ್ ಯೂಸಿಂಗ್ ದಟ್. ಈ ನಮ್ಮ ಈ ನಾಲೆಜ್ ಹಾಕೊಂಡ್ಬಿಟ್ಟು ಬೇಸ್ನ ಅದನ್ನ ಬೇಕಾದಷ್ಟು ಬ್ರಿಕ್ಸ್ ಹಾಕೊಂಡು ಮೇಲ್ಮೇಲೆ ಕತ್ತಿ ಅದಕ್ಕೆ ಒಳ್ಳೆ ಪೇಂಟಿಂಗ್ ಹಾಕಿ ತುಂಬಾ ಚೆನ್ನಾಗಿ ಪ್ರೊಜೆಕ್ಟ್ ಮಾಡೋಕ್ಕೋಸ್ಕರ ಇದನ್ನ ಅಭಿಯಾನ ಅಂತ ಹೇಳ್ಕೊಂಡು ಬಹಳ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆನ್ಸ್. ಅದಕ್ಕೋಸ್ಕರನೇ ನಾನು ಇಲ್ಲಿ ಬಂದು ನನ್ನ ಒಂದು ಲಿಮಿಟೆಡ್ ನಾಲೆಜ್ ಇರೋ ಸ್ವಲ್ಪ ಗೊತ್ತಿರೋದ್ರಲ್ಲಿ ನಮಗೆ ತುಂಬಾ ಚೆನ್ನಾಗಿ ಪರಿಚಯ ಇರುವಂತ ಹಾಗೂ ತಮ್ಮೆಲ್ಲರಿಗೂ ಸಹ ಪರಿಚಯ ಇರುವಂತ ಔಷಧಿ ದ್ರವ್ಯಗಳ ಬಗ್ಗೆ, ಈ ಔಷಧಿ ಸಸ್ಯಗಳ ಬಗ್ಗೆ ಕಿರು ಪರಿಚಯನ ಮಾಡ್ಕೊಡ್ತೀನಿ. ದಯವಿಟ್ಟು